ಭಾರತದಲ್ಲಿ ಯಡಿಯೂರಪ್ಪ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಯಡಿಯೂರಪ್ಪ. ಅದಕ್ಕಾಗಿ ವಿಜೇಂದ್ರಗೆ ಏನು ರಾಜ್ಯಾಧ್ಯಕ್ಷ ಮಾಡಿದಾರ, ನವಯುಗದಲ್ಲಿ ತರುಣನಲ್ಲಿ ಉತ್ಸಾಹ ಇದೆ. ಮುಂದಿನ ಪಾರ್ಲಿಮೆಂಟ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕಾ ಪಂಚಾಯತ್ ಆಗಲಿ, ಎಲ್ಲ ಎಲೆಕ್ಷನ್ ನಾವು ಗೆಲ್ತೀವಿ. ಅದನ್ನ ಆಮೇಲೆ ನೋಡ್ರಿ, ಈಗತ್ತು ದೇಶ ನವಯುಗ ದೇಶ ಇದೆ, ತರುಣ ದೇಶ ಇದೆ. ಜನ ತರುಣಿಗೆ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ. ಬೇರೆ ಅಪೇಕ್ಷೆ ಮಾಡಲಿ, ಬೇರೆ ಬಗ್ಗೆ ನಾನು ಹೇಳಲ್ಲ. ಬಟ್ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ನಾಯಕರು ಸೆಲೆಕ್ಷನ್ ಕರೆಕ್ಟ್ ಮಾಡಿದ್ದಾರೆ. ಗುಡ್ ಸೆಲೆಕ್ಷನ್, ಒಳ್ಳೆ ಸೆಲೆಕ್ಷನ್ ಸೆಲೆಕ್ಷನ್ ಇದೆ. ಆಮೇಲೆ ವಿಜೇಂದ್ರನಲ್ಲಿ ಕಾಬಿಲಾತ್ ಇದೆ, ವಿಜೇಂದ್ರನಲ್ಲಿ ಗಟ್ಸ್ ಇದೆ, ವಿಜೇಂದ್ರನಲ್ಲಿ ಶಕ್ತಿ ಇದೆ. ವಿಜೇಂದ್ರ ಎಲ್ಲ ತರುಣಿಗೆ ಆಕರ್ಷಣೆ ಮಾಡ್ತಾರೆ. ಅದಕ್ಕಾಗಿ ಮುಂದಿನ ದಿನದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಪಕ್ಷ ದೋಡಿದೆ, ಅಪೇಕ್ಷೆ ಮಾಡ್ತಾರೆ. ಬಟ್ ಈ ಸೆಲೆಕ್ಷನ್ ಏಕದಮ್ ಪರ್ಫೆಕ್ಟ್ ಸೆಲೆಕ್ಷನ್ ಇದೆ, ಬಿಜೆಪಿಗೆ ಫಾಯ್ದೆ ಆಗುತ್ತೆ. ಆಮೇಲೆ ರಾಜಕೀಯ ಅನುಭವ ಜಾಸ್ತಿ. ನಮ್ಮ ಬಿ ಎಸ್ ಯಡಿಯೂರಪ್ಪಜಿ ಅವರು ರಾಜ್ಯ ಅಧ್ಯಕ್ಷರು, ಮುಖ್ಯಮಂತ್ರಿ ಅವರು, ಬಹಳ ಅನುಭವ ಇದೆ. ಅದಕ್ಕಾಗಿ ಈ ಯಡಿಯೂರಪ್ಪಜಿಗೂ ಬಿ ಶಕ್ತಿ ಬಂದಿದೆ. ವಿಜೇಂದ್ರಗೂ ಕೂಡ ಅನುಭವ ಇದೆ. ಅವರು 4-5 ವರ್ಷದಿಂದ ಬಿಜೆಪಿ ಜವಾಬ್ದಾರಿ ರಾಜ್ಯದ ಉಪಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಅನುಭವ ಇದೆ. ಆಮೇಲೆ ಯುವಕ್ ತರುಣ ಮಂಡಳಿ ಅವನ ಯುವಕ್ ಯುವಕ್ ತರುಣರು ಎಲ್ಲ ಅವ್ರ ಕಡೆ ಆಕರ್ಷಿತಾವೆ. ಹಾಗಾಗಿ ಭಾಜಪಾ ಫಾಯ್ದೆ ಆಗುತ್ತೆ, ಭಾಜಪಾಗೆ ಒಳ್ಳೆ ಆಗುತ್ತೆ. ನಾನು ಮುಂದೆ 100% ಪಾರ್ಲಿಮೆಂಟ್ ಲೋಕಸಭಾ ಪಕ್ಕ ಗೆಲ್ತೀವಿ, ಜಿಲ್ಲಾ ಪಂಚಾಯತ್ ಗೆಲ್ತೀವಿ, ತೋರಿಸ್ತೀವಿ ತೋರಿಸ್ತೀವಿ ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಬರ್ತಾ ಇದ್ದೀನಿ ನಾನು. ಯಾವ ಲಾಯ್ಕ್ ಇದೆ, ಯಾವ ಜನ ಸೆಲೆಕ್ಟ್ ಮಾಡ್ತಾರ, ಯಾವ ರೇಟ್ ಮಾಡ್ತಾರ ತೋರಿಸ್ತೀವಿ. ಜಾಸ್ತಿ ದೂರ ಇಲ್ಲ, 6 ತಿಂಗಳು ಬಾಕಿ ಇದೆ. 100% ಅದು ಪಾನಿಗೆ ಪಾನಿ ಆಗುತ್ತೆ. ಕಾಂಗ್ರೆಸ್ ಪೂರಿ ಪಾನಿಪತ್ ಆಗತ್ತೆ. ಕಾಂಗ್ರೆಸ್ ಪೂರ ಪಾನಿಪತ್ ಆಗತ್ತೆ. ವಾಪಸ್ ನಾನು ರಾಜ್ಯದಲ್ಲಿ ನಾನು ಜಾಸ್ತಿ ಲೋಕಸಭಾ ಗೆಲ್ ಬರ್ತೀನಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಪರ್ಫೆಕ್ಟ್ ಇದೆ, ಲೇಟ್ ಆಗಿದೆ, ನಾನು ಒಪ್ಕೊಳ್ತೀವಿ, ಐ ಅಗ್ರಿ. ಬಟ್ ಸೆಲೆಕ್ಷನ್ ಕರೆಕ್ಟ್ ಆಗಿದೆ, ಸೆಲೆಕ್ಷನ್ ಕರೆಕ್ಟ್ ಆಗಿದೆ. ಅದಕ್ಕಾಗಿ ಯಾರು ನಾರಾಗಿಲ್ಲ, ನಾನು ಖುಷಿ ಇದ್ದೀನಿ. ನಾನು ಖುಷಿ ಇದ್ದೀನಿ, ರಾತ್ರಿ ಪಟಾಕ ಹಚ್ಚಿದ್ದೀನಿ, ಭಾಳ ಕೂದೀನಿ. ಹೇಳಕ್ಕಾಗಲ್ಲ. ಪಾರ್ಟಿ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ. ನಮ್ದು ಬಿ ಪಾರ್ಟಿನ 4 ಬಾರಿ ಎಂ ಎಲ್ ಎ ಮಾಡಿದ್ದಾರೆ. ಯಾವ ಟೈಮ್ ಮಂತ್ರಿ ನಮ್ಗೆ ಗೊತ್ತಿಲ್ಲ, ಮಂತ್ರಿ ಮಾಡ್ತಾರೆ ಎಲ್ಲ ಎತ್ತಿವಿ, ನಮ್ಮ ಹೆಸರು ಇದ್ದಿಲ್ಲ. ಹೈಕಮಾಂಡ್ ಮಾಡಿದ್ದಾರೆ, ಹೈಕಮಾಂಡ್ ಮಾಡಿಸೇನಿತ್ತು, ಏನು ಹೇಳೋಕ್ಕಾಗಲ್ಲ. ನಂಗೆ ಆಗ್ಬೋದು, ಏನು ದೊಡ್ಡ ಮಾತಿಲ್ಲ. ನಮ್ಮ ಪಾರ್ಟಿನಲ್ಲಿ ಕಾರ್ಯಕರ್ತ ಪಾರ್ಟಿ ಇದೆ. ಅದಕ್ಕಾಗಿ ಯಾರಿಗೆ ಮಾಡ್ತಾರೆ ಹೈಕಮಾಂಡ್ ನಿರ್ಣಯ ಅಂತಿಮ ನಿರ್ಣಯ. ನಮ್ಮ ಹೈಕಮಾಂಡ್ ಯಾರಿಗೆ ಮಾಡ್ತಾರೆ, ಎಷ್ಟು ನಳದಿನ ಪೂರ್ತಿ ಚಿಟ್ಟ ಅವ್ರ ಕಡೆ ಇದೆ, ನಮ್ಮ ಗುಂಡಲ್ಲಿ ಅವ್ರ ಕಡೆ ಇದೆ. ನಮ್ಮ ಪ್ರಭುಚವನ ಗುಂಡಲಿ ಇಲ್ಲ. ಕರ್ನಾಟಕ ಎಲ್ಲ ಎಮ್ ಎಲ್ ಎ, ಎಮ್ ಎಲ್ ಸಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಬಾಡಿ ಜನರಲ್ ಎಲ್ಲ ಅವ್ರ ಕಡೆ ಇದೆ. ಅವ್ರು ಸೆಲೆಕ್ಷನ್ ಮಾಡ್ತಾರೆ. ಈ ಸೆಲೆಕ್ಷನ್ ಕರೆಕ್ಟ್ ಇದೆ. ಈ ರಾಜ್ಯ ಅಧ್ಯಕ್ಷ ಬಿ ವೈ ಜನರ ಮಾಡಿದಾರನ್ನ, ವೆರಿ ಗುಡ್ ಸೆಲೆಕ್ಷನ್, ಬಡಿಯಾ ಸೆಲೆಕ್ಷನ್, ಸೂಪರ್ ಸೆಲೆಕ್ಷನ್. ಈ ಥರ ನಮ್ಮ ಅಪರ್ಚುನಿಟಿ ಕೂಡ ಮಾಡ್ತಾರೆ.